ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಹರೀಶ್ಗೌಡ ಅವರು ಇಂದು ಕೆಜಿ ಕೊಪ್ಪಲ್ನಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಸಾವಿರಾರು ಯುವಕರು ಬೈಕ್ ರೈಡ್ ಮೂಲಕ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದ ಬಳಿಕ ಓಪನ್ ಜೀಪ್ನಲ್ಲಿ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಮೈಸೂರು ಮಹಾನಗರ ಪಾಲಿಕೆಗೆ ಆಗಮಿಸಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಭಾಗವಹಿಸಿದ್ರು ಮತ್ತು ಇತ್ತೀಚೆಗೆ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬಂದ ಎನ್ಆರ್ ಕ್ಷೇತ್ರದ ಅಬ್ದುಲ್ಲಾ ಅವರು ಹರೀಶ್ ಗೌಡರಿಗೆ ಸಾಥ್ ನೀಡಿದ್ರು. ಪಕ್ಷದಿಂದ ಚಾಮರಾಜನಗರ ಕ್ಷೇತ್ರದ ಉಮೇದುವಾರನಾಗಿ ಉಮೇದುವಾರಿಕೆಯನ್ನು ಸಲ್ಲಿಸಿ ನಾನು ಈಗ ಇದೀಗ ತಾನೇ ಈ ಚಕ್ರಕ್ಕೆ ಬಂದಿದ್ದೀನಿ. ನಮ್ಮ ಚಾಮರಾಜನಗರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಟ್ಟಾಳುಗಳನ್ನು ಇವತ್ತು ನನ್ನ ಜೊತೆಲಿ ಬಂದು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದೀವಿ. ಸಾವಿರಾರು ಜನ ನಾವು ಒಟ್ಟಿಗೆ ಬಂದು ಇವತ್ತು ಉಮೇದುವಾರಿಕೆ ಸಲ್ಲಿಸಿರೋದು ನಿಜವಾಗ್ಲೂ ನನಗೆ ಖುಷಿ ತರ್ತಾ ಇದೆ. ಚಾಮರಾಜ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಗೆಲ್ಲುತ್ತೆ ಅಂತ ನಾನು ಈ ಜನಸ್ತಂಭನೆ ನಿಮ್ಗೆ ಹೇಳುತ್ತೆ. 100ಕ್ಕೆ 100 ನಾವು ಜಯಶೀಲರಾಗ್ತೀವಿ. ಸಲ ಇಲ್ಲ ಇಲ್ಲ, ವಾಸು ಸರ್ ಅವರು ನಾಮಪತ್ರಕ್ಕೆ ಬರ್ತೀನಿ ಅಂತ ಏನು ನನ್ನ ಜೊತೆಲಿ ಹೇಳಿರಲಿಲ್ಲ. ಒಟ್ಟಲ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಇರ್ತಾರೆ. ಅವರು ನಿನ್ನೆ ಒಂದು ಪ್ರೆಸ್ ನೋಟ್ನ ಕೊಟ್ಟಿದ್ದಾರೆ, ನಾನು ಇವತ್ತು ಓದಿದೆ ಆ ಪ್ರೆಸ್ ನೋಟ್ನ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟು ನಾನು ಹೋಗಲ್ಲ ಅಂತ. ಅವ್ರ ಮಗ ಅವರು BJP ಹೋಗಿದ್ರು ಸಹ, ಅವ್ರ ಮಗ ಅವ್ರಿಗೆ BJP ಪಕ್ಷದಿಂದ B.Pharm ಸಿಕ್ಕಿದ್ರು ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಷ್ಠೆ ಆಗಿರ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಉಳಿಸ್ಕೊಂಡ್ರೆ ಅವರು ಬದಲಾವಣೆ ಆಯ್ತದ್ರಿ, ಬದಲಾವಣೆ ಕೇಳ್ತಾ ಇದ್ದಾರೆ ಜನಗಳು. ಕಾಂಗ್ರೆಸ್ ಪಕ್ಷ ಬೇಕೇ ಬೇಕು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಅಂತ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತ ಬಂದವರು ಎಲ್ಲರೂ ಒಕ್ಕೂರ್ಲಿನ ಕೂಗಿದು 100ಕ್ಕೆ 100 ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಬರ್ತಾರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, ಜಮೀರ್ ಅಹಮದ್ ಸಾಹೇಬರು ಬರ್ತಾರೆ, HC ಮಾಧವಪ್ಪನವರು ಬರ್ತಾರೆ, ಮತ್ತೆ ಚಲುವರಾಯಸ್ವಾಮಿ ಅವರು ಬರ್ತಾರೆ. ಎಲ್ಲ ಮಹಾನ್ ನಾಯಕರುಗಳು ಯಾರ್ಯಾರು ಇದ್ದಾರೆ ನಮ್ಮಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರುಗಳು, ಅವರೆಲ್ಲರೂ ಬಂದು ಕ್ಯಾನ್ವಸ್ ಮಾಡುವಂಥ ಇದಿದೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಎದುರಾಳಿ ಅಂತ ಹೇಳಕ್ ಬರಲ್ಲ. ನಾವು ಚುನಾವಣಾ ಕ್ರಮದಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗಿರ್ತಾರೆ ಅವರೆಲ್ಲರೂ ಎದುರಾಳಿಗಳು ಅಂತ, ಸಮಬಲದ ಎದುರಾಳಿಗಳು ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡುವಂಥ